ಒಂದು ಸಲ ಭಗವಾನ್ ಬುದ್ಧರು ಪ್ರವಚನಕ್ಕೆ ಅಂತ ಆಶ್ರಮಕ್ಕೆ ಬರ್ತಾರೆ. ಅಲ್ಲಿ ಬಂದು ನೋಡಿದರೆ ಸುಮಾರು 500 ಜನ ಅವರ ಪ್ರವಚನ ಕೇಳಲು ಬಂದಿರ್ತಾರೆ. ಬುದ್ಧರು ಶಾಂತದಿಂದ ಕೂತ್ಕೋತಾರೆ, ಕಣ್ಣು ಮುಚ್ಚಿ ಧ್ಯಾನದಲ್ಲಿ ಮಗ್ನರಾಗ್ತಾರೆ. ಕೆಲವು ಸಮಯದ ನಂತರ ಕಣ್ಣು ತೆರೆದು ನೋಡ್ತಾರೆ, ಎಲ್ಲ ಶಿಷ್ಯರು ಹಾಗೆ ಅವರನ್ನೇ ನೋಡುತ್ತಾ ಕೂತಿರ್ತಾರೆ. ಭಗವಾನ್ ಬುದ್ಧರು ಅವರನ್ನೆಲ್ಲ ಮತ್ತೊಂದು ಸಲ ನೋಡಿ ಹಾಗೆ ಸುಮ್ಮನೆ ಎದ್ದು ಹೋಗಿಬಿಡ್ತಾರೆ. ಮಾರನೇ ದಿನ ಅಂದರೆ 2ನೇ ದಿನ ಭಗವಾನ್ ಬುದ್ಧರು ಆಶ್ರಮಕ್ಕೆ ಮತ್ತೆ ಬರ್ತಾರೆ. ಅಲ್ಲಿ ಬಂದು ನೋಡಿದರೆ ಹಿಂದಿನ ದಿನ 500 ಜನ ಇದ್ದ ಶಿಷ್ಯರು ಕೇವಲ 200 ಜನ ಮಾತ್ರ ಸರಿಯಾಗಿ ಬಂದಿರ್ತಾರೆ. ಉಳಿದ 300 ಜನ ಆ ದಿನ ಪ್ರವಚನ ಕೇಳಲು ಬಂದೇ ಇರಲ್ಲ. ಮಹಾತ್ಮ ಬುದ್ಧರು ಮತ್ತೆ ಹಿಂದಿನ ದಿನ ಮಾಡಿದ ಹಾಗೆಯೇ ಮಾಡ್ತಾರೆ. ಏನೂ ಮಾತನಾಡದೆ ಹಾಗೆ ಸುಮ್ಮನೆ ಕೆಲವು ಸಮಯ ಕುಳಿತುಕೊಂಡು ಮತ್ತೆ ಎದ್ದು ಹೋಗ್ತಾರೆ. 3ನೇ ದಿನ ಮತ್ತೆ ಬುದ್ಧರು ಬರ್ತಾರೆ. 2ನೇ ದಿನ 200 ಜನ ಇದ್ದವರು 3ನೇ ದಿನಕ್ಕೆ ಕೇವಲ 50 ಜನಕ್ಕೆ ಬಂದು ನಿಂತಾರೆ. ಮಹಾತ್ಮ ಬುದ್ಧರು ಬರ್ತಾರೆ, ಆ ಕಡೆ ಈ ಕಡೆ ನೋಡ್ತಾರೆ, ಹಾಗೂ ಏನೂ ಮಾತನಾಡದೆ ಮತ್ತೆ ಎದ್ದು ಹೋಗಿಬಿಡ್ತಾರೆ. 4ನೇ ದಿನ ಬರುತ್ತೆ, ಆಗ ಕೇವಲ 14 ಜನ ಮಾತ್ರ ಉಳಿದಿರ್ತಾರೆ. ಭಗವಾನ್ ಬುದ್ಧರು ಮತ್ತೆ ಹಾಗೆ ಮಾಡ್ತಾರೆ. 5ನೇ ದಿನ ಬರುತ್ತೆ, ಬುದ್ಧರು ಬಂದು ನೋಡ್ತಾರೆ, ಆ 14 ಜನ ಎಲ್ಲರೂ ಬಂದಿರ್ತಾರೆ. ಬುದ್ಧರಿಗೆ ಆಗ ಸಂತೋಷವಾಗುತ್ತೆ, ಅವರ ಮುಖದಲ್ಲಿ ಮಂದಹಾಸ ಬೀರುತ್ತೆ. ಆ ಕ್ಷಣದಿಂದ ಆ ಉಳಿದ 14 ಜನ ಎಲ್ಲರೂ ಬುದ್ಧರ ಜೊತೆಯಲ್ಲೇ ಉಳಿದು ಬಿಡ್ತಾರೆ. ಆ 14 ಜನರಲ್ಲಿ ಒಬ್ಬ ಶಿಷ್ಯ ಬುದ್ಧರಿಗೆ ಕೇಳೇ ಬಿಡ್ತಾನೆ, ಮಹಾಪ್ರಭು, ನೀವು 4 ದಿನಗಳವರೆಗೆ ಯಾಕೆ ಏನೂ ಮಾತಾಡಲೇ ಇಲ್ಲ? ಇದರ ಹಿಂದಿನ ಕಾರಣ ಏನು ಅಂತ ನಾವು ತಿಳ್ಕೋಬಹುದಾ? ಮಹಾತ್ಮ ಬುದ್ಧರು ಹೇಳ್ತಾರೆ, ನನಗೆ ಕುರಿಗಳ ಹಿಂಡು ಬೇಕಾಗಿಲ್ಲ, ಮನಸ್ಸಿಟ್ಟು ಕೆಲಸ ಮಾಡುವವರು ಬೇಕಾಗಿದ್ದಾರೆ. ಇಲ್ಲಿ ಧೈರ್ಯವಿದ್ದವರು ಮಾತ್ರ ಬದುಕ್ತಾರೆ. ಯಾರಲ್ಲಿ ಧೈರ್ಯ ಇದೆಯೋ ಅವರು ಮಾತ್ರ ನನ್ನ ಜೊತೆ ಉಳ್ಕೊಂಡ್ರು, ಯಾರಲ್ಲಿ ಧೈರ್ಯ ಇಲ್ವೋ ಅವರು ಹೊರಟು ಹೋದರು. ಕೇವಲ ಕುರಿಗಳ ಹಿಂಡು ಬೆಳೆದಂತೆ ಮನುಷ್ಯರ ಹಿಂಡು ಬೆಳೆದರೆ ಪ್ರಯೋಜನ ಇಲ್ಲ. ಜೀವನದಲ್ಲಿ ಪ್ರತಿಯೊಂದು ಘಳಿಗೆಯನ್ನು ಅರ್ಥ ಮಾಡಿಕೊಳ್ಳೋರು ಬೇಕು. ಪ್ರತಿಯೊಬ್ಬರ ಜೀವನದಲ್ಲೂ ಕೆಲವು ಕಹಿ ಘಟನೆಗಳು ನಡೆಯುತ್ತಾ ಹೋಗುತ್ತೆ. ಹಾಗಂತ ನಾವು ಯಾರ ಮೇಲೇನೂ ಅವಲಂಬನೆಯಾಗಿ ಕೂತರೆ ಪ್ರಯೋಜನ ಇಲ್ಲ. ಅದರ ಬದಲಾಗಿ ಪ್ರತಿಯೊಂದು ಸಮಸ್ಯೆಯನ್ನು ಧೈರ್ಯದಿಂದ ಎದುರಿಸಬೇಕು. ಒಬ್ಬಂಟಿಯಾಗಿ ಎದುರಿಸಿ ಗೆದ್ದು ತೋರಿಸುವುದೇ ನಿಜವಾದ ಬದುಕು. ಒಬ್ಬರ ತಮಾಷೆ ನೋಡುವುದಕ್ಕೆ ಎಲ್ಲರೂ ಮುಂದೆ ಬರ್ತಾರೆ, ಆದರೆ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕೆ ಯಾರೂ ಮುಂದೆ ಬರಲ್ಲ. ಕೆಲವು ಜನರಿಗೆ ಎಲ್ಲರ ತಮಾಷೆ ನೋಡೋದೇ ಸುಂದರವಾಗಿ ಕಾಣಿಸುತ್ತೆ, ಆದರೆ ಅರ್ಥ ಮಾಡಿಕೊಂಡು ತನ್ನ ನೋವುಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಿ ಇನ್ನೊಬ್ಬರ ಕಷ್ಟಗಳಿಗೂ ಸ್ಪಂದಿಸುವ ವ್ಯಕ್ತಿ 1000 ಜನರಲ್ಲಿ ಒಬ್ಬನಾಗಿರ್ತಾನೆ. ನನಗೆ ಅಂತಹ ಧೈರ್ಯಶಾಲಿಗಳು ಬೇಕು ಅಂತ ಬುದ್ಧರು ಹೇಳ್ತಾರೆ. ಡಿಯರ್ ಫ್ರೆಂಡ್ಸ್, ಈ ಕಥೆಯ ಉದ್ದೇಶ ಏನು ಅಂದರೆ, ಸಮಸ್ಯೆಗಳು 1000 ಇರಲಿ, ಅವುಗಳನ್ನು ನಾವೇ ಎದುರಿಸಬೇಕೇ ಹೊರತು ನನ್ನ ಸಮಸ್ಯೆಗಳಿಗೆ ಅವರಾಗ್ತಾರೆ ಇವ್ರು ಬರ್ತಾರೆ ಅಂತ ಕಾಯ್ತಾ ಕೋರೋದು ಮೂರ್ಖತನ. ನಿಮ್ಮ ಬದುಕಿನ ಬಂಡಿಯನ್ನು ನೀವು ಆತ್ಮವಿಶ್ವಾಸದಿಂದ ಸಾಗಿಸಿ ಗೆದ್ದರೆ ಮುಂದಕ್ಕೆ ನಡೆಯುವ ಧೈರ್ಯ ಬರುತ್ತೆ, ಸೋತರೆ ಮುಂದೆ ಹೇಗೆ ಸಾಗಬೇಕು ಅನ್ನುವ ಅನುಭವ ಸಿಗುತ್ತೆ. ಇಂತಹ ಭಗವಾನ್ ಬುದ್ಧರ ಮತ್ತಷ್ಟು ಬದುಕು ಬದಲಿಸುವಂಥ ಮೋಟಿವೇಶ್ನಲ್ ಕಥೆಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ತಪ್ಪದೇ ಸಿಗ್ತೀವಿ. ಚಾನಲ್ನ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.